ಪದ್ದು, ನನಗೆ ಯಾರು ಅಡ್ರೆಸ್ ಹೇಗೆ ಗೊತ್ತಾಯ್ತಲ್ಲಪ್ಪ ಪದ್ದು. ಏ ಪದ್ದು, ಪದ್ದು, ಏ ಪದ್ದು, ನನ್ನ ಹೆಸರು ಬೇವಸಿ ಎಲ್ಲ ಕಂಡ್ರಿ, ಇನ್ನಿಲ್ಲ ಪತನ್ ಪಿಳ್ಳೆ ಪರಮೇಶಿ ಅಂತ ಕಂಡ್ರಿ. ಉಗಿರಿ ಮೊಕ್ಕೆ ಕ್ಯಾಕ್ರಿಸಿ ಹೋಗಿದೆ ಮುತ್ತಣ್ಣ, ಊರ ಮೇಲೆ ಮಾಡಕ್ ಹೋಗಿದೆ. ನೀನೇನ್ ಊರೂರ್ ಮೇಲೆ ಮಾಡಕ್ ಹೋಗಿದ್ದು? ಅದೇ ಮುತ್ತಣ್ಣ, ಬಳೆ ಬೇಕಂದ್ರಿ ಬಳೆ, ಬಳೆ ಬೇಕಂದ್ರಿ ಬಳೆ ಅಂತ ಮಾರಕ್ ಹೋಗಿದೆ ಮುತ್ತಣ್ಣ. ಮಾಡ್ತೀಯ ಕಂಡ ಮಾಡ್ತೀಯಾ, ವ್ಯವಹಾರನೂ ಮಾಡ್ತೀಯ, ವ್ಯಾಪಾರನೂ ಮಾಡ್ತೀಯ. ಅಲ್ಲ ಕಲಾ ಪರಮೇಶಿ, ಮರ ಹತ್ತಿ ಎಳ್ನೀರ್ ಕುಯ್ದು ಉಪ್ಪುಟ್ಟು ಇದ್ಯಾವಾಗಿಂದ ಬಳೆ ವ್ಯಾಪಾರ ಶುರು ಮಾಡ್ಕೊಬಿಟ್ಟೆ? ಏನ್ ಮಾಡೋದು ಮುತ್ತಣ್ಣ, ಎಳ್ನೀರ್ ವ್ಯಾಪಾರ ಲಾಸ್ ಆಗೋಗಿ ಕೊನೆ ಬರೋರು ಸಿಗ್ತಾ ಇಲ್ಲ, ಸಿಗೋದಿಲ್ಲ. ಮಾರಿಗೆರು ಸಿಗ್ತಾ ಇಲ್ಲ, ಸಿಗೋದಿಲ್ಲ. ಆ ಕೊನೆ ಬರೋರು ಕೇಳಿದ್ರೆ 500 ರೂಪಾಯಿ ಹೇಳ್ತಾರೆ. 500? ಬಾಡಿಗೆ ಕೇಳಿದ್ರೆ 1000 ರೂಪಾಯಿ ಹೇಳ್ತಾರೆ. 1000? ಅದಕ್ಕೆ ಅದಕ್ಕೆ ಈ ವ್ಯಾಪಾರನೇ ಬಿಟ್ಬಿಟ್ಟಿದೀನಿ ಮುತ್ತಣ್ಣ. ಲೋ ಲೋ, ಅದ್ಕಲ್ಲ ಮರ ಹತ್ತಿ ಹತ್ತಿ ತೋಡ್ಸಂದೋಗಿರ್ಬೇಕು ನಿನಗೆ, ಅದಕ್ಕೆ ಬಳೆ ವ್ಯಾಪಾರ ಶುರು ಮಾಡ್ಕೊಡಕ. ಲೋ ಅದ್ ಸರಿ ಕಲ ಪರಮೇಶೇ, ಲೋ ಬಲೈಲೆ. ಏನಣ್ಣ, ನೀನ್ ಎಲ್ಲಾರ ಒಂದ್ ಹೆಣ್ಣು ನೋಡಿ ಮದ್ವೆ ಆಗ್ಬೇಕಾಯ್ತಲ್ಲ. ಏನ್ ಮಾಡೋದು ಮುತ್ತಣ್ಣ, ನಾನು ಸುಮಾರು ಊರಿಗೆ ಹೋಗಿದ್ದೀನಿ, ಹೋದ್ರೆ ಹಿಂದಕ್ ಬಂದ್ ಚಾಡಿ ಹೇಳ್ಬಿಡ್ತಾರೆ. ಏನಿ ದೊಡ್ಡ ಬಂದ್ ಮಾತ, ಕಾರದ ಹೆಣ್ ಕೊಟ್ಬಿಡ್ತಾರೆ ಚಾಡಿ ಹೇಳಿದ್ರೆ ಇನ್ನೇನ್ ಮಾಡೋರು? ಲೋ ಆದ್ರೂ ಒಂದ್ ಹುಡುಗಿ ನೋಡ್ ಮದ್ವೆ ಆಗ್ಬೇಕಲ್ಲ. ಅಯ್ಯೋ ಮುತ್ತಣ್ಣ, ಒಂದಲ್ಲ ಎರಡಲ್ಲ ಹುಡುಗಿರ್ಲಿ, ಒಂದ್ ಹುಡುಗಿ ಅಲ್ಲ ಆಂಟಿನ ಸಿಗ್ತಾ ಇಲ್ಲ, ಸಿಗೋದಿಲ್ಲ. ನೀನ್ ಹಿಂಗೆ ಊರೂರ್ ಮೇಲೆ ತಿರುಗಿದ್ರೆ, ಮರ ಹತ್ತಿ ಬಳೆ ವ್ಯಾಪಾರ ಮಾಡಿದ್ರೆ ಯಾರನ್ನ ಹೆಣ್ ಕೊಟ್ಟಾರೋ? ಸೂಟು ಬೂಟ್ ಹಾಕೊಂಡು ಒಳ್ಳೆ ವ್ಯಾಪಾರ ಮಾಡಿದ್ರೇನೆ ಹೆಣ್ ಕೊಡ್ದಕ್ಕಲ್ಲ. ಅಲ್ಲ ಕಲ, ಆದ್ರೂ ಯಾವತ್ತು ನಮ್ಮನೆ ಕಡೆ ಬರ್ದೋದನು, ಇವತ್ತೇನಿಲ್ಲ ನಮ್ಮನೆ ಕಡೆ ಬಂದ್ಬಿಟ್ಟಿದೀಯ ಮುತ್ತಣ್ಣ. ಸುಮ್ ಸುಮ್ನೆ ಈ ಪರಮೇಶಿ ಬರೋನಲ್ಲ, ಬಂದ ಕಾಣ ಇದ್ರಿ ಬರೋದು ಅಂತ. ಏನಪ್ಪ ಮುತ್ತಣ್ಣ, ಮೊನ್ಮೊನ್ನೆ ಮೊನ್ಮೊನ್ನೆ ಒದ್ದಕ್ಕಂಗೆ 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 ಏನ್ ಹೇಳ ಒದ್ದಕ್ಕಂಗೆ ಪರಮೇಶಿ, ನೀನ್ ಏನಿಂದ ಒದ್ದಕ್ಕಂಗ ಹಾಕೊಟ್ಬಿಟ್ಟಿದ್ದು? ಅದೇ ಮುತ್ತಣ್ಣ, ಬಳೆ ಹಾಕಿದೆ, ದುಡ್ಡು ಇಸ್ಕೊಂಡ್ ಹೋಗೋಣ ಅಂತ ಬಂದಿದೆ. ಲೋ ಲೋ ಬಲೆ, ಲೋ ಪರಮೇಶಿ ಮುತ್ತಣ್ಣ ಪೊದ್ದಕ್ಕನ ಬಳೆ ಹಾಕೊಟ್ಬಿಟ್ಟಿದ್ಯ ಅಂತ ಬಂದ್ ಹೇಳ್ಬೇಕು ತಾನೇ. ನೀನ್ ಆ ಕೊಟ್ಬಿಟ್ಟಿದ್ಯ ಅಂದಲ್ಲ, ನನಗೆ ದಿಗ್ಲಿಡ್ದೈತ್ಕಲ. ಏನ್ಲ ನೀನ್ ಹಾಕೊಟ್ಬಿಟ್ಟಿದ್ದು ಪೊದ್ದಕ್ಕನಿಗೆ ಮುತ್ತಣ್ಣ? ಏನ್ ಹಾಕಿದೆ ಅಂತ ಪೊದ್ದಕ್ಕನೇ ಕರಿ, ಎಷ್ಟೊತ್ತಲ್ಲಿ ಹಾಕಿದೆ, ಎಷ್ಟಲ್ಲಿ ಮಾಡ್ದೆ ಅಂತ ಪೊದ್ದಕ್ಕನ್ನೇ ಕರಿ ನಾನು ಮುತ್ತಣ್ಣ. ನಿನಗ್ ಗೊತ್ತಿಲ್ವಾ? ನನಗ್ ಗೊತ್ತಿಲ್ಲ ಮುತ್ತಣ್ಣ. ಅವಳನೇ ಕರಿಬೇಕಾ? ಕರಿ ಮುತ್ತಣ್ಣ. ಎಲ್ಲ ಆಗ್ತ ಎಷ್ಟಾಗ್ತ ಯಾವಾಗ ಆಗ್ತ ಎಷ್ಟ್ ಹಾಕದ್ಲ ಮುತ್ತಣ್ಣ? ಎಷ್ಟ್ ಹಾಕುತ್ತೆ ಅಂತ ಪೊದ್ದಕ್ಕಂಗೆ ಗೊತ್ತು, ಕರಿ ಮುತ್ತಣ್ಣ. ನಿನಗ್ ಗೊತ್ತಿಲ್ಲ? ಏನು ಗೊತ್ತಿಲ್ಲ ಮುತ್ತಣ್ಣ? ಹಾಕೋಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಮುತ್ತಣ್ಣ. ಅವಳನೇ ಕರಿಬೇಕು. ಕರಿ ಮುತ್ತಣ್ಣ. ತಾಡಿ ತಾಡಿ ಅವಳನೇ ಕರಿತೀನಿ. ಮೇ ಪದ್ದು, ಮೇ ಪದ್ದು, ಮೇ ಪದ್ದು, ಅದ್ ಯಾವ ಮುಂಡೆ ಬಾಯಿ ನಿನ್ ಬಾಯಲ್ಲಿ ಕೈ ಇಟ್ಲೋ ಕಾಣಲ್ಲ ನಾನು ಏನ? ಏ
ಪತ್ಲು ಅವತ್ ನೋಡಿದ್ರೆ ಆ ಕಾಶಿನಾಥನ ಹತ್ರ ಅಂಡೆ ರಿಪೇರಿ ಮಾಡಿಸ್ಕೊತಾ ಇದೆ. ಮಾಡಿಸ್ಕೊಂಡೆ? ನಾನೇನೋ ಮಾತಾಡದ್ನ. ಇಲ್ಲ, ಇವತ್ ನೋಡಿದ್ರೆ ಈ ಬೇವರ್ಸಿ ಹತ್ರ ಹಾಕಿಸ್ಕ ಬಂದಿದೀಯಲ್ಲ. ಸರಿಯಾ ಬಳಿಯ ಸರಿಯೇನೇ? ಅಲ್ಲ, ನಾನು 2 ತಿಂಗಳಿಂದ ಕೇಳ್ತಾ ಇದ್ದೀನಿ, ಕೈಯಲ್ಲಿರೋ ಬಳೆಗಳೆಲ್ಲ ಒಡೆದೋಗಿದೆ, ಬಳೆಗಳನ್ನ ತಂದ್ಕೊಡು ಅಂತಂದ್ರೆ ಆಗ ತಂದ್ಕೊಡ್ತೀನಿ, ಈಗ ತಂದ್ಕೊಡ್ತೀನಿ ಅಂತ ಬರೀ ಕಾಗೆನೆ ಅರಿಸ್ತಾ ಇದ್ದೆ. ದಾರಿಲಿ ಹೋಗುವಾಗ ಇವನ್ ಸಿಕ್ಕದ, ಬಳೆ ಹಾಕಿಸ್ಕೊಂಡೆ, ಏನ್ ತಪ್ಪಾಯ್ತು? ಹಿಂಗ್ ಹೋಗೋಗ್ ಬರೋದು ದಾರಿ ಹಾಸ್ಕೊಂಡ್ಬಿಟ್ರೆ ಏನಾಗ್ಬೇಕ? ಪದ್ದು, ನಿಂದ ಕಣಮಿ ತಪ್ಪು, ನಂದು ನಿನ್ನ ಗದ್ದೆ ಕರ್ಕೊಂಡು ಹೋಗಿ ಕಳೆ ಕೀಳ್ಸಿ ನಾಟಿ ಹಾಕ್ಸಿ ಖಾರ ರುಬ್ಬದಂಗ್ ರುಬ್ಬಿದ್ರೆ ನಿಂಗೆ ಬುದ್ಧಿ ಕಲಿತಿದ ಕಣೆ. ನಮ್ಮೂರ್ ರೂಪಕ್ಕವ್ರ ಜೊತೆಲಿ ಕಳೆ ಕೀಳ್ಸಕ್ ಕಲ್ಸಿದ್ರೆ ನಿನಗೆ ಬುದ್ಧಿ ಬಂದಿದ್ ಕಣೆ. ಏನೋ ಮಾವನ ಮಗಳು ಅಂತ ಅಟ್ಟಟ್ಟಿ ತಿರ್ಗಾಡಕ್ ಬಿಟ್ನಲ್ಲ, ಅದು ಕಣೆ ನನ್ ತಪ್ಪು, ಎಲ್ಲ ನನ್ನ ಕರ್ಮ. ಕಳ್ಸುವೆ ರೂಪಕ್ಕನ ಜೊತೆಲಿ ಹೋಯ್ತಿದ್ನಲ್ಲ ಆನಂದ್ ಬಗ್ಗೆ ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗ ಹೇಳಕ್ಕೆ. ಹೋಗು ಹೋಗು, ಬರ್ಬೇಕು, ಅವನೇನ ಕರಿಯಕ್ ಬರ್ತಾನೇನೋ, ಅವ್ನು ಅಲ್ಲೇ ಅಲ್ಬಿಟ್ಕೊಂಡು ನಿಂತವ್ನು. ಹೋಗು. ಏ ಪದ್ದು, ಏನ ಅದೇನೋ ಬೇವರ್ಸಿ ಹಾಕೊಟ್ಟಿದ್ದೇನಂತಲ್ಲ ಅವ್ನಿಗೆ ಕೊಟ್ಟು ಕಳ್ಸು. ಕೊಡ್ತೀನಿ ಹೋಗು. ನನಗೆ ಸೇ ನಿದ್ದೆ ಬತ್ತಾ ಇದೆ, ಕರೆಂಟ್ ಬೇರೆ ಕೊಡ್ತಾನೆ. ಮನ್ಗಿದ್ದು ಕರೆಂಟ್ ಬೇರೆ ಬಂದದೆ. ಓ ಬಂದ್ಬಿಡ್ತಾ ಆಗ್ಲ ಬಂದು ನಡಿ, ಮತ್ತೆ ಬೇಗ ನೀರಾಯ್ಸ್ ನಡಿ. ಎಲ್ಲಿಗೆ ಕಬ್ಬನ್ ಗದ್ದಕ ನಡಿಲ? ಬರೀ ಇಷ್ಟಕ್ಕೆ ಇಟ್ಕೊಂಡಿದ್ಯಾ ನಿನ್ನ? ಬತ್ತಾನೆ ಅಲ್ಬಿಡ್ತಾನೆ ಹೋಯ್ತಾನೆ. ಏ ಪದ್ದು, ಆ ಬೇವರ್ಸಿ ನನ್ ಮಗನಿಗೆ ಫಸ್ಟ್ ಅದೇನ್ ಕೊಟ್ಟು ಕಳ್ಸು. ಕಳ್ಸಿ ನೀನು, ನಾನು ನೀರಾಯ್ಸ್ ಬರ್ತೀನಿ. ಹೋಗಾಯ್ತು. ಲೋ ಪರಮೇಶ್, ಅದೇನ್ ಇಸ್ಕೊಂಡು ಹೋಲ ಪದ್ದು ಸಾರ್ ಕಣೆ. ಲೋ ಅಲ್ಲ ಕಣ, ನಿನಗೆ ಬೇರೆ ಯಾವ ಟೈಮು ಸಿಗ್ಲಿಲ್ವಾ? ನನ್ ಗಂಡ ಇರೋ ಟೈಮೇ ನೋಡ್ಕೊಂಡ್ ಬರ್ಬೇಕಾ? ಮೊದ್ಲೇ ಬೇರೆ ಗಂಡಸರು ಮನೆಗ್ ಬಂದ್ರೆ ಸಿಡಾರ್ ಪಡಾರ್ ಅಂತಾನೆ ಅವನು. ಹೋಗಿ ಹೋಗಿ, ಇವಾಗ ಬಂದಿದ್ಯಲ್ಲ ನೀನು. ನನ್ಗೇನ್ ಗೊತ್ತು ಪದ್ದು, ನಿನಗೆ ಮದ್ವೆ ಆಗಿದೆ ಅಂತ, ಗಂಡ ಇದ್ದಾನೆ ಅಂತ. ಪದ್ದು ನೀವ್ ನೋಡ್ರೆ 18 ವರ್ಷದ ಬಿಗರ್ ಕಾಂಡಂಗ್ ಕಾಂತೀರ. ಹೋಗಿ ಹೋಗಿ, ಆ ಕರಿ ಮುತ್ತಣ್ಣನ ಗಂಡ ಅಂತ ಕಟ್ಕೊಂಡಿದ್ದೀರ. ಲೋ ಪರಮೇಶಿ, ನಿಜವಾಗ್ಲೂ ನಾನು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದೀನೇನೋ? ಯಾಕೆ ಕೇಳ್ತೀಯ ಪದ್ದು? ನಿನ್ನ ನಿನ್ನ ಸಂಬಂಧದಲ್ಲಿ ಹೇಳ್ತಾ ಇದೀಯಾ? ನಿನ್ನ ನೋಡಿದ್ರೆ ಹಾಡು ಐತ್ರು ತಂದ ಹಿಡಿದು ಅಲ್ಲಾಡು ಮುತ್ತುರುವರೆಗೂ ಎದ್ದು ಎದ್ದು ಕುಣಿತಾರೆ. ಪರಮೇಶಿ, ನೀನ್ ಹಿಂಗ ಹೇಳ್ತಾ ಇದ್ರೆ ನನ್ಗೆ ಹೆಂಗೆಂಗೋ ಆಗ್ತಾ ಇದೆ ಕಣು. ಹೆಂಗಾಗುತ್ತೆ ಪದ್ದು? ಮೈಯೆಲ್ಲ ಎತ್ತಿ ಎತ್ತಿ ಕುಲುಕ್ತಂಗ ಆಗ್ತಾ ಇದೆ ಕಣು. ಅದೆಲ್ಲ ಇರ್ಲಿ, ಇವತ್ತೇನು ಬಳೆ ವ್ಯಾಪಾರಕ್ಕೆಲ್ಲೂ ಹೋಗ್ಲಿಲ್ವಾ ನೀನು? ನಾನು ಬಂದದ್ದು ದಿವಸನೇ ಮರ್ಕೋಬಿಟ್ಟಿ ಪದ್ದು. ಪದ್ದು, ನಿನ್ನ ಹತ್ರ ಒಂದ್ ಸಹಾಯ ಕೇಳ್ತೇನೆ. ಇಲ್ಲ ಅನ್ಬೇಡ ಪದ್ದು. ಚೇಚೆ, ನಿನಗೆ ನಾನು ಸಹಾಯ ಮಾಡೋದಿಲ್ಲ ಅಂತ ಹೇಳ್ತೀನ? ಅದೇನು ಅಂತ ಕೇಳು ಪರಮೇಶನ್ ಮಾಡ್ಕೊಂಡು. ನಿನ್ ಮನೆ ಕೆಳಗುರ್ ರೂಮಲ್ಲಿ ಬಾಡಿಗೆ ಕೊಟ್ರೆ ಅಡ್ಮಾನ್ಸ್ ಮಾಡಿ ಅಂಗಡಿ ವ್ಯಾಪಾರ ಮಾಡೋಣ ಅನ್ಕೊಂಡಿದ್ದೀನಿ ಪದ್ದು. ಪರಮೇಶಿ, ನಿನಗೂ ಕೆಳಗಡೆ ರೂಮ್ ಕೊಡ್ಬೇಕು ಅಂತ ನನಗೂ ಆಸೆ ಇದೆ, ಆದ್ರೆ ಏನ್ ಮಾಡೋದು, ಅದು ನನ್ ಗಂಡಂದು ಪ್ರೈವೇಟ್ ರೂಮು. ನನ್ ಗಂಡ ತನಗೆ ಬೇಕಾಗಿರೋ ಎಲ್ಲಾ ಸಾಮಾನು ಕೆಳಗಡೆ ರೂಮಲ್ಲೇ ಮಡಿಕೊಂಡಿರೋದು. ನಿನಗ್ ಬೇಕಾದ್ರೆ ಮೇಲ್ಗಡೆ ರೂಮ್ ಕೊಡ್ತೀನಿ, ಯಾಕಂದ್ರೆ ಮೇಲ್ಗಡೆ ರೂಮು ನನ್ ಸ್ವಂತದ್ದು. ಕೆಳಗಡೆ ರೂಮಲ್ಲಿ ಏನೇನ್ ಮಡಗಿದಾನೆ ಅಂತ ಹೇಳು ಪದ್ದು. ಕೆಳಗಡೆ ರೂಮಲ್ಲಿ ಏನೇನ್ ಮಡಗಿದಾನೆ ಅಂತ ಕೇಳ್ತಾ ಇದೆಯಲ್ಲ, ಅವನು ಅವ್ರ ಅಪ್ಪಂದು ಅವ್ರ ತಾತಂದು ಹಳೆ ಕಾಲದ್ದು ಗುದ್ಲಿ ಹಾರೆ ಏನೇನೋ ಮಡಿಕೊಂಡಿದ್ದಾನೆ, ಅಲ್ಲಿ ಯಾರು ಮುಟ್ಸಲ್ಲ ಅವನು, ಗೊತ್ತಾ? ಕೊಟ್ರೆ ಮ್ಯಾಗ್ಲು ರೂಮನೇ ಕೊಡು. ಅದೇ ನಂಗೆ ಬಗ್ಗೆ ಸುಸ್ತಾಗೋಯ್ತೀನಿ ಪದ್ದು. ನಿನಗೆ ಅಭ್ಯಾಸ ಇದೆಯಲ್ಲೋ ಎಳ್ನೀರ್ ಕೀಳಕ್ಕೆಲ್ಲ ಹತ್ತಿ ಇಳಿಗೆ ಹತ್ತಿ ಇಳಿಗೆ ಮಾಡ್ತಾ ಇರ್ತೀಯಲ್ಲ, ಅಭ್ಯಾಸ ಐತೆ ತಾನೇ? ಮತ್ತೆ ಇರೋ ಮೇಲ್ಗಡೆ ರೂಮಲ್ಲೇ ಬೇಡ ಪದ್ದು, ಕೆಳಗಡೆ ರೂಮಲ್ಲಿ ಅಂಗಡಿ ಇಟ್ರೆ ವ್ಯಾಪಾರನು ಆಯ್ತದೆ ವ್ಯವಹಾರನು ಆಯ್ತದೆ. ಪದ್ದು ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ,
ನಾನ್ ಕೊಡ್ತೀನಿ ಪದ್ದು, ಕೆಳಗರು ರೂಮನೇ ಕೊಡುಕೋ. ಆಯ್ತು, ನೀನು ಇಷ್ಟೊಂದು ಹೇಳ್ತಾ ಇದೀಯ ಅಂದ್ಮೇಲೆ ಒಂದ್ ಮಾತನ್ನ ನನ್ ಗಂಡನ ಕೇಳ್ಬಿಟ್ಟು ಹೇಳ್ತೀನಿ, ಸರಿನಾ? ನೋಡು, ನನ್ ಗಂಡ ಊಟಕ್ ಬರೋ ಹೊತ್ತಾಯ್ತು, ನನಗ್ ಮನೇಲಿ ತುಂಬಾ ಕೆಲ್ಸ ಇದೆ, ನಾನ್ ಇನ್ ಬರ್ತೀನಿ, ಸರಿನಾ? ಪದ್ದು 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 ರೂಮ್ ತೋರಿಸ್ಬೇಕಾಗಿತ್ತಾ? ಮೊದ್ಲು ನನ್ ಗಂಡನ ಕೇಳ್ತೀನಿ, ಆಮೇಲೆ ಬೇಕಾದ್ರೆ ರೂಮ್ನ ತೋರಿಸ್ತೀನಿ ಬಿಡು. ರೂಮ್ ತೋರಿಸಿದ್ರೆ ಉದ್ದ ಆಗಲ್ಲ, ಸರಿಯಾಗಿದೆ ನೋಡ್ಕೋಬೇಕು ಕಣೆ. ಯಾಕೆ, ಹೆಂಗಿದ್ರ ಹಂಗೆ ಇರಕ್ಕಾಗಲ್ವಾ? ಆಯ್ತು ಬಿಡು, ರೂಮ್ ತಾನೆ ತೋರಿಸ್ತೀನಿ ಬಾ. ನಡೀಪದ್ದು